ಸುಂದರವಾಗಿ. ಚಿನ್ನದ ಬೆಲೆ ಪ್ರತಿ 10 ಗ್ರಾಮಿಗೆ 32,625 ರೂಪಾಯಿಯವರೆಗೆ ತಲುಪಿದ್ದು ಕಳೆದ 6 ವರ್ಷಗಳಲ್ಲಿ ಬೆಲೆ ಏರಿಕೆಯಲ್ಲಿ ಈ ಬಾರಿ ಇದು ಸಾಕಷ್ಟು ಬೆಲೆ ಏರಿದ್ದು ಆದರೂ ಕೂಡ ಗ್ರಾಹಕರು ಖರೀದಿಯನ್ನು ಕಡಿಮೆ ಮಾಡುತ್ತಿಲ್ಲ. ಇದು ಮಾರುಕಟ್ಟೆಯಲ್ಲಿ ಕಂಡುಬರುತ್ತಿದೆ. ಹಬ್ಬ ಹರಿದಿನ ಹಾಗೂ ಲಗ್ನ ಸಮಾರಂಭದ ನಿಮಿತ್ತವಾಗಿ ಖರೀದಿಯಲ್ಲಿಯೂ ಕೂಡ ಸಾಕಷ್ಟು ಜನ ಮುಂದಾಗುತ್ತಾರೆ. ಸರಾಫ್ ಮಾರುಕಟ್ಟೆಯಲ್ಲಿ ಗುರುವಾರದಂದು ಚಿನ್ನದ ಬೆಲೆ ಪ್ರತಿ 10 ಗ್ರಾಮಿಗೆ 125 ರೂಪಾಯಿ, ಇದರ ಮೇಲಿಂದ 32,625 ರೂಪಾಯಿಯ ಮೇಲೆ ತಲುಪಿದೆ. ಕಳೆದ ವರ್ಷದ ನೋಡಿದರೆ ಹಬ್ಬ ಹರಿದಿನ ಹಾಗೂ ಲಗ್ನ ಸಮಾರಂಭದ ನಿಮಿತ್ತವಾಗಿ ಖರೀದಿಯತ್ತಲೂ ಕೂಡ ಸಾಕಷ್ಟು ಗಮನ ಸೆಳೆಯಲಾಗುತ್ತಿದ್ದು ಸರಾಫ್ ಮಾರುಕಟ್ಟೆಯಲ್ಲಿ ಗುರುವಾರದಂದು ಚಿನ್ನದ ಬೆಲೆ ಪ್ರತಿ 10 ಗ್ರಾಮಿಗೆ 125 ರೂಪಾಯಿಯ ಮೇಲಿಂದ 32,625 ರೂಪಾಯಿಯವರೆಗೆ ತಲುಪಿದೆ. ಕಳೆದ 6 ವರ್ಷದಲ್ಲಿ ಇದು ಎಲ್ಲಕ್ಕಿಂತಲೂ ಹೆಚ್ಚಿನ ಬೆಲೆ ಆಗಿದ್ದು ಮತ್ತೊಂದು ಕಡೆ ಔದ್ಯೋಗಿಕ ಭಾಗದಲ್ಲಿ ನೋಡಿದರೆ ಬೇಡಿಕೆ ಇದು ಕುಂಠಿತವಾಗಿರುವ ಬಗ್ಗೆ ತಿಳಿಸಲಾಗುತ್ತಿದ್ದು ಬೆಳ್ಳಿಯ ದರದಲ್ಲಿ 130 ರೂಪಾಯಿ ಇದು ಇಳಿಕೆ ಆಗಿದೆ. ಈಗ 39,600 ರೂಪಾಯಿ ಪ್ರತಿ ಕಿಲೋದ ಮೇಲೆ ತಲುಪಿದೆ. ಕಳೆದ 3 ದಿನದಲ್ಲಿ ಚಿನ್ನದ ಬೆಲೆಯಲ್ಲಿ 405 ರೂಪಾಯಿ ಬೆಲೆ ಏರಿದ್ದು ಸೋಮವಾರದಂದು ಪ್ರತಿ 10 ಗ್ರಾಮಿನ ಬೆಲೆಯಲ್ಲಿ 32,220 ರೂಪಾಯಿ ಇತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ 3 ತಿಂಗಳಲ್ಲಿ ಸಾಕಷ್ಟು ಎತ್ತರಕ್ಕೆ ಏರಿದೆ. ಗುರುವಾರದಂದು ಸಿಂಗಾಪುರದಲ್ಲಿ ಚಿನ್ನದ ಬೆಲೆಯಲ್ಲಿ $1,234 ಪ್ರತಿ ಔನ್ಸದ ಮೇಲೆ ತಲುಪಿದೆ. ಮುಂಬರುವಂತಹ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಖರೀದಿಯಲ್ಲಿಯೂ ಕೂಡ ಸಾಕಷ್ಟು ಬೇಡಿಕೆ ಇರುತ್ತದೆಯೋ ಇಲ್ಲವೋ ಈ ಸಾಧ್ಯತೆಯನ್ನು ಕೂಡ ಹೇಳಲು ಬರುವುದಿಲ್ಲ. ಆದರೂ ಕೂಡ ಲಗ್ನ ಸರಾಯಿ ಅಂದರೆ ಲಗ್ನ ಸಮಾರಂಭದ ಕಾಲಾವಧಿಯಲ್ಲಿ ಹೇಗಾದರೂ ಮಾಡಿ ಚಿನ್ನವನ್ನು ಜನತೆಯು ಖರೀದಿ ಮಾಡಲೇಬೇಕಾಗುತ್ತದೆ. ಎಷ್ಟೇ ಬೆಲೆ ಏರಿಕೆ ಇದ್ದರೂ ಕೂಡ, ಎಷ್ಟೇ ಬರಗಾಲ ಪರಿಸ್ಥಿತಿ ಇದ್ದರೂ ಕೂಡ ಚಿನ್ನಕ್ಕೆ ಮಾತ್ರ ಯಾವಾಗಲೂ ಬೇಡಿಕೆ ಕಡಿಮೆ ಆಗುತ್ತಿಲ್ಲ. ಇದರಿಂದಾಗಿ ಬೆಲೆ ಏರಿದರೇನು ಬಿಟ್ಟರೇನು, ಚಿನ್ನ ಮಾತ್ರ ಖರೀದಿಯಲ್ಲಿ ಕುಂಠಿತ ಮಾತ್ರ ಯಾವಾಗಲೂ ಕಾಣಿಸುತ್ತಿಲ್ಲ.